ನಾ ನೀವು ಫಸ್ಟ್ ಟೈಮ್ ಬಂದಿದ್ದು ನೋಡಕ್ಕೆ ಎಷ್ಟು ಒಂದೂವರೆ ತಾಸು ನಡ್ಕೊಂಡ್ ಬಂದಿರೋದು. ಸೀರಿಯಸ್ಲಿ ಕಾಲು ತೋರಿಸ್ತೀನಿ, ಕೆಂಪುಗಾಬಿಡಿದ. ನಾಳೆ ನಡೀತಿದೆ, ಎರಡು ದಿನ ಚುಟ್ಟಿ. ಇಷ್ಟು ತುದಿ ಇದೀವಿ ಅಂದ್ರೆ ಇಲ್ಲಿಂದ ತಳ ನೋಡಿ ಹಿಂಗೆ ಕಾಣ್ತದೆ. ಇಲ್ಲಿ ಯಾವ್ದೋ ಒಂದು ಟೆಂಪಲ್ ನೋಡಿದ್ದೆ, ಒಂದು 90% ಮೇಲ್ ಬಂದಿದ್ದೀವಿ. ಬಟ್ ಇಲ್ಲಿ ಮಂಗಗಳು ಕಾಟ. ಏನ್ ಅನ್ಬಿಡ್ತೀಯ? ಏನ್ ಬ್ರೋ ನೀವು ನನ್ನ ಕೈಯಲ್ಲಿ ಕೊಟ್ಟೋದ್ರಿ? ಚಸ್ಮಾ ತಗೋಬೇಡ ಇವರು. ಅಪ್ಪ ಇದ್ರು ಧೈರ್ಯ ನೋಡ್ಗುರು, ಧೈರ್ಯ ನೋಡ್ಗುರು. ಎದುರಿಸ್ತಿದ್ದೀನಿ. ಬ್ಯಾಗ್ ಕಿತ್ಕೊಂಡು ಹೋಯ್ತು ನೋಡಿ, ಕಿತ್ಕೊಳ್ರಿ. ಅದು ಕತೆ ಸಾಕು, ನಾವೆಲ್ಲ ಇರೋದೇ ಹಿಂಗೆ. ಹೆಂಗ್ ಕಾಣ್ತಿದ್ದಿಲ್ಲ ಬ್ಯಾಕ್ ಸೈಡ್, ಅಲ್ಟಿ ಅಲ್ಟೆ ನೋಡಿ. ಕಿತ್ಕೊಳ್ಳಿಲ್ಲ ಅಂದ್ರೆ ನಡೆಯಕ್ಕಾಗಲ್ಲ, ಕಷ್ಟ ಇದೆ. ಮೇಲೋಗ್ ಸಿಗ್ತೀನಿ ಗುರು. ನೋಡ್ಗುರು ಇನ್ನು ಮೇಲ್, ಅಷ್ಟು ಮೇಲೆ ಹೋಗಕ್ ನಾವು ಇಷ್ಟು ಮೇಲೆ ಬಂದಿದ್ದೀವಿ ನೋಡಿ. ಊರುಗಳು ಎಲ್ಲಿ, ಊರು ನೋಡಿ ಎಲ್ಲ ಐತೆ. ಯಾವ ಯಾವ ಇಷ್ಟು ದೂರ ಬಂದಿದ್ದೀವಿ, ಇನ್ನೂ ಮೇಲೆ ಹೋಗ್ಬೇಕು. ನಾನು ರೀಸೆಂಟ್ಲಾಗಿ ಪಾದಯಾತ್ರೆ ಮಾಡಿದೆ, ನನಗೇನು ಅನಿಸ್ತಾ ಇಲ್ಲ. ಹೌದಾ? ಅವರು 60 ಕಿಲೋಮೀಟರ್ ಹೋಗಿದ್ದೀನಿ ಪಾದಯಾತ್ರೆ. ಗ್ರೇಟ್ ಅಪ್ಪ ನೀವು. ಅದು ಬರೆಗಾಲಲ್ಲಿ. ಯಪ್ಪ ಸ್ವಾಮಿ, ನಾನು ಬರೆಗಾಲಲ್ಲಿ ಬಾತ್ರೂಮ್ ಸಹಿತ ಹೋಗಲ್ಲ. ಅವ್ರು 60 ಕಿಲೋಮೀಟರ್ ಪಾದಯಾತ್ರೆ. ಅಣ್ಣ ಎಷ್ಟು ಲೀಟ್ರ್ ಕ್ಯಾನ್ ಐತೆ ಅದರಲ್ಲಿ? 25 ಲೀಟ್ರ್ ತಳಗಣ್ಣಿಂದ ಎತ್ಕೊಂಡೋಯ್ತವ್ರೆ ಮೇಲೆ. ಯಪ್ಪ ಹಂಗಾರೆ ಆಮೇಲೆ ವಾಪಸ್ ಬರ್ತಾ. ಈಗ ಜಾಸ್ತಿ ಹೊಟ್ಟೆ ತುಂಬಿದ್ರು ತಲೆನೋವು, ತಲೆನೋವು ಎಷ್ಟಿರ್ಬೇಕು ಅಷ್ಟೇ ಇದ್ರೆ ಎನರ್ಜಿ ಇರುತ್ತೆ, ಇಲ್ಲ ಅಂದ್ರೆ ಕೇಳ್ ಖತಮ್ ನಟಕ್ ಬಂದ್. ಹಾ ಗಾಡಿ ಹತ್ತ ಇಲ್ಲ, ಫಸ್ಟ್ ಗೇರಿ ಹಾಕು, ಫಸ್ಟ್ ಗೇರಿ ಹಾಕು ಬಂಡೇ ಅದು. ಸೀಟಲ್ ಹಾಕಿದ್ರೆ ಎಲ್ಲ ಕಣ್ಣು ಕಾಣಲ್ಲ, ಗಾಡಿ ಕಣ್ಣು ಕಾಣಲ್ಲ, ಕೈಗೆ ಸಿಗಲ್ಲ, ಕೈಗೆ ಸಿಗಲ್ಲ, ಕಂಟ್ರೋಲ್ ಆಗಲ್ಲ. ಅಯ್ಯಪ್ಪ ಓ ಗುರು, ಹೆವಿ ಟಾಸ್ಕ್ ಐತೆ ಗುರು. ಯಪ್ಪ ನಿಮಗೆ ಗೊತ್ತಾಗಲ್ಲ ನನ್ನ ನೋವು, ಸುಮ್ಮನೆ ನಡೀರಿ. ಆಕ್ಚುಲಿ ನೈಟ್ ಪ್ಯಾಂಟು ಫಾರ್ಮಲ್ ಪ್ಯಾಂಟ್ಸು ಅವನ್ನ ಹಾಕೊಂಬರ್ಬೇಕು. ಜೀನ್ಸ್ ಎಲ್ಲ ಹಾಕೊಂಬಂದ್ರೆ ಕಾಲು ತೊಡೆಯೆಲ್ಲ ಹಿಡಿಯುತ್ತೆ, ನಡೆಯಕ್ಕಾಗೋದಿಲ್ಲ. ಹಾ ಅದರಲ್ಲೂ ಫೋನ್ಗಳು ಇಟ್ಕೊಂಡು, ಪವರ್ ಬ್ಯಾಂಕ್ ಇಟ್ಕೊಂಡು, ಪರ್ಸ್ ಇಟ್ಕೊಂಡು. ಇಲ್ಲ ಐತೆ ಒಂದು ಪವರ್ ಬ್ಯಾಂಕು, ಈ ಕಡೆ ಫೋನ್ ಐತೆ, ಕೈಯಲ್ಲಿ ಹೆಲ್ಮೆಟ್ ಐತೆ. ಬಿಟ್ಟು ಬರಂಗಿಲ್ಲ, ಕಷ್ಟ ಐತೆ ತಗೊಂಡು ಹೋಗೋ ಕಷ್ಟ. ಸೊ ಮೇಲೆ ಬರ್ತಿದ್ದಂಗೆ ಇದು ಮೂರನೇ ಅಂಗಡಿ ಅಲ್ಲ, ಮೂರನೇ ಅಂಗಡಿ ಇದು ನಮಗೆ ಕಂಡಿದ್ದು. ನಾಲ್ಕನೇ ಅಂಗಡಿ ನಾವಿಲ್ಲಿ, ನಾನು ಜ್ಯೂಸ್ ತಗೊಂಡೆ, ಸೌತೆಕಾಯಿ ತಗೊಂತಿದ್ದಾರೆ. ಇನ್ನೊಂದು ಏಯ್ ಇನ್ನೊಂದು ಏನಂದ್ರೆ 3 ಕಿಲೋಮೀಟರ್ ಅಲ್ಲ 5 ಕಿಲೋಮೀಟರ್ ಇದೆ ಅಂತ ಒಂದು ಸೈಡು. ಅಲ್ಲ ಗುರು ಅವನ್ ಯಾರ ಅಂದ 1 ಕಿಲೋಮೀಟರು, ಆಮೇಲೆ ಅವನ್ ಯಾರ ಅಂದ 2 ಕಿಲೋಮೀಟರು, ಆಮೇಲೆ ಅವನ್ ತಗಡವನ್ ಹೇಳ್ದ 3 ಕಿಲೋಮೀಟರು, ಅಂಗಡಿ ಅಂಗಡಿಯವನು ಹೇಳ್ತಾನೆ 5 ಕಿಲೋಮೀಟರು. ಅರ್ಧ ದಾರಿಗೆ ನೀವು ಅರ್ಧ ದಾರಿಗೆ ಬಂದಿದ್ದೀರಾ, ಇನ್ನು ಇನ್ನು ಅರ್ಧ ದಾರಿ ಮೇಲೆ ಹೋಗ್ಬೇಕು. ಫೀಸ್ ಔಟ್ ಆಗೋಯ್ತಂಗೆ, ಅದಕ್ಕೆ ಜ್ಯೂಸ್ ತಗೊಂಡು ಈಗ ಬರೋದು ಬಂದಿದ್ದೀನಿ. ವಾಪಸ್ ಹೋಗಂಗಿಲ್ಲ, ಬಿಡೋಂಗಿಲ್ಲ, ಅನಿವಾರ್ಯ ಹೋಗ್ಲೇಬೇಕು. ಎಲ್ಲಿ ಏನಂತೆ ಕೈಯಲ್ಲೇ ಪ್ಲಾಸ್ಟಿಕ್ ಹಿಡ್ಕೊಂಡು ಓಡಾಡ್ತಿದ್ದೀವಿ ಇಲ್ಲಿ.
ದೊಡ್ಡ ಸಾಹಸ ಮಾಡಕ್ ಹೋಗ್ತಾರೆ. ಕುಡಿಸಿ ಕುಡಿಯಪ್ಪ, ಕುಡಿ. ಏ ಮುಂದೆ ಹೋಗಿ ಏನಾಗಲ್ಲ, ಕಸ್ಕೊಂಡ್ರೆ ಕಸ್ಕೊಳದ್ ಅಷ್ಟೇ. ಬೇಡ, ಕೈ ಆದ್ರೆ ಶೇಕ್ ಕೊಡ್ತೀನಿ. ಕೈ ಹೆಂಗ್ ತಳ ಮಾಡ್ ತೊಡೋದು? ಕೆಳಗಡೆ ಬೋಟಿ ಸಿಕ್ತೈತೆ. ಬೋಟಿ ಬೋಟಿ ತಗಡ, ನಿಮ್ ಅಣ್ಣತಮ್ಮರು ಕಿತ್ಕೊಂಡ್ರು, ಅಲ್ಲಿ ಎಲ್ರು ಕಿತ್ಕೊಂಡಿದ್ದಾರೆ. ಹೋಗು ಹೋಗು, ಚಶ್ಮಾ ತಗೋಬೇಡ. ಧೈರ್ಯ ನೋಡ್ಗುರು, ಧೈರ್ಯ ನೋಡ್ಗುರು. ಬಂದು ಗೊತ್ತಾಗುರೋದು ರಾಜನಂಗ್ ಬಂದಾಗುರು ಸಿಂಹನಂಗೆ. ಧೈರ್ಯ ನೋಡ, ನಿಂಗೆ ಎಷ್ಟೈತೆ ಕಲ್ತ್ಕೋ. ನಾ ಮೋಟಿವೇಶನ್ ಆಗ್ತೀನಿ, ತಡೀರಿ ಬ್ರೋ. ಅದ್ರ ಅಲ್ಲ, ಅಲ್ಲಿ ನೋಡು, ಇವಾಗ ನೀನು ಇಲ್ಲೇ ಕುಂತ್ಕೊಂಡಿದ್ಯಾ, ಅವ್ರು ನೋಡ್ಬಿಟ್ಟು ಹೆಂಗ ಹೋದ್ರು. ಹಾ, ಏನಾಗದೆ ಹೇಳು, ಲವ್ ಬ್ರೇಕಪ್ಪ. ಈ ಕಡೆ ನೋಡು, ಹಲೋ ಫ್ರೆಂಡ್ಸ್ ಮೋಸ ಮಾಡಿದ್ರಾ? ನಿನ್ನ ಹುಡುಗಿ ಮೋಸ ಮಾಡಿದಾರ? ನಿನ್ನ ಹುಡುಗಿನ ಫ್ರೆಂಡ್ ಎತ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿಲ್ವಾ? ಗೋವಾ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲ, ನಿಮ್ಮ ಹುಡುಗಿನ ಏನಾದ್ರು ಪಟಸ್ಕೊಂಡು ಹೋಗೋರು ಯಾರಾದ್ರೂ ಹೇಳು, ನಂಗೆ ನನ್ನ ಎಲ್ಲ ಸೆಟ್ ಮಾಡ್ಕೊಡ್ತೀನಿ. ಒಳ್ಳೆ ಫಾರಿನ್ ಮಂಕೀಸ್ ಕೊಡ್ತೀನಿ. ಅಲ್ಲ ಗುರು, ಅದು ಎದರ್ತಾನು ಇಲ್ಲ ಗುರು. ಹೇಳಿ ಬ್ರೋ, ಏನಾಗಿದೆ ಪ್ರಾಬ್ಲಮ್? ಏನಾದ್ರು ಹೊಟ್ಟೆಗೆ ಏನೇ ಬೇಕಾ? ನೀರು ಕುಡೀರಿ ಅಂದ್ರೆ ನೀರು ಕುಡಿ, ಈ ಸರಿ ಕುಡಿ, ನೀರು ಕುಡಿಯಿರಿ. ತೊಳಿ ಅಣ್ಣ, ನೀರನ್ನು ತಗೊಳ್ಳಿ ಇಲ್ಲೋಡಿಗ. ಏ ಯಾವ ನಾಯಿನೋ ನೀನು ಹೋಗುವಂತ. ಏನ್ ಬ್ರೋ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ರೆಸ್ಪೆಕ್ಟೇ ಇಲ್ಲ. ಬನ್ನಿ ಅಷ್ಟೇ, ಅದು ಅದು ಕೇರೇ ಮಾಡ್ತಿಲ್ಲ. ಮೋಸ್ಟ್ಲಿ ಪಕ್ಕ ಬ್ರೇಕಪ್ ಆಗಿದೆ ಅವ್ರ, ಪಕ್ಕ ನಿಜವಾಗ್ಲೂ ಬ್ರೇಕಪ್ ಆಗಿದೆ. ನೋಡ, ಅದು ಇಷ್ಟು ಬೈತಾ ಇದ್ರಿ, ಇಷ್ಟು ಹೇಳ್ತಾ ಇದ್ರಿ, ಏನ್ ಕೂಡ ಸ್ವಲ್ಪ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಂದು ಬೇಡ, ಬನ್ನಿ ನಿನ್ ಹೋಗೋಣ. ಬಾಣ ಕರ್ಕೊಂಡು ಬಾಬಾ. ನಿಂಗೆ ಎದುರಿಸ್ತೀಯ, ವೆರಿ ಗುಡ್. ನೋಡ್ರಿ, ಅದು 90% ಮೇಲ್ ಬಂದಿದ್ದೀವಿ. ಒಂದು 90% ಮೇಲ್ ಬಂದಿದ್ದೀವಿ, ಬಟ್ ಇಲ್ಲಿ ಮಂಗಗಳು ಕಾಟ. ಏನ್ ಅನ್ಬಿಡ್ತೀಯ ಇಲ್ಲಿ ಬಹಳ, ಇದು ಬಹಳ ಸ್ಟ್ರೈಟ್ ಐತೆ ಗುರು. ಇದು ನೋಡಿ ಬಂತ ಬ್ರೋ. ಮೈ ಮೇಲೆ ಬರ್ತಿದ್ರು ಲೇಡೀಸ್, ಲೇಡೀಸ್ ಬಹಳ ಎದುರ್ತಾರೆ. ಇವಾಗ ಫೋನ್ ಹಿಂಗಿಡ್ಕೊಂಡು ಗೊತ್ತು, ನಾನು ಫುಲ್ಲಾಗೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವರು ಕಾಪಿರೈಟ್ ಬರುತ್ತೆ ಇವರು ಬ್ಯಾಕ್ ಗ್ರೌಂಡ್ ಸೌಂಡ್ಗೆ. ಅವರು ಲೇಡೀಸ್ ಬಹಳ ಅಂದ್ರೆ ಬಹಳ ಎದುರ್ತಿದ್ದಾರೆ. ಇಲ್ಲ ಹಿಂದಿನೇ ಬರ್ತೈತೆ ಒಬ್ರು, ಇವೆಲ್ಲ 12 lakhs ಹಿಂದಿನೇ ಬರ್ತೈದವೆ. ಫೋನ್ ಸೀರಿಯಸ್ ಎದುರಿಸ್ತಿದ್ದೀನಿ. ಏ ಎಲ್ಲಿಂದ ಬರ್ಲಿ, ಎಲ್ಲಿ ಕಾಲಿಡ್ಲಿ, ಇದೆಲ್ಲ ಏನ್ ಇದೇ ಇಲ್ಲ ಮಮ್ಮಿ. ಅವ್ರ ಕಷ್ಟ ಆಯ್ತಾ? ಏ ನಾನು ಹೆದರ್ತಿದ್ದೀನಲ್ಲ ಗುರು, ಎತ್ತಕ್ಕೆ ನನಗೆ ಫೋನ್ ಫೋನ್ ಕಿತ್ಕೊಂಡ್ಬಿಟ್ರೆ ಅದೇ ಭಯ. ನಮ್ಮಅಮ್ಮ ಮೆಟ್ಲ ನೋಡಿದ್ದೆ ಮನೆಯನ್ನು ತಗೊಂಡ್ರೆ ನಿಮ್ ಕೈ ಮುಗಿತೇನೆ ದಯವಿಟ್ಟು. ಸೀರಿಯಸ್ಲಿ ಹೆವಿ ಟಾಸ್ಕ್ ಐತಿ ಗುರು, ಎತ್ತಕ್ಕೂ ನೇತ್ರ ನೋಡಿ ರವಿಯವ್ರ ಹೆಂಗಿರಿಸ್ತಾ ಇದೆ. ಏ ಅಲ್ಲಿ ನಂದು ರೆಕಾರ್ಡ್ ಮಾಡಿ, ನಂದು ರೆಕಾರ್ಡ್ ಮಾಡಿ, ನಾನು ಕುತ್ಕೊಂಡ್ರೆ ತೋರಿಸಿ. ಹೆಂಗ್ ಕೂತಿದ್ದೆ ನೋಡಿ ಇಲ್ಲಿ, ಬಂದ ಇಲ್ಲಿ ನೋಡಿ. ಹಿಂದಿನ ಅಟ್ಯಾಕ್ ಮಾಡ್ತಿದ್ದಾವೆ ಯಪ್ಪ.
ಒಂದ್ ಕೈನೆಲ್ಲ ಇಟ್ಕೊಂಡು ಏನ್ ಬ್ರೋ ನಮ್ಮ ಕಲ್ತ ಒಬ್ರು ಐತೆ ಅಷ್ಟೇ ಬಡಿಗೆ ಕೊಡಿ ಬ್ರೋ ಅಂತ ಹೇಳ್ತೀನಿ. ಯಪ್ಪ 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 ಏ ನಿಜ ಬ್ರೋ ಏನ್ ಕಾಟ ಕೊಡ್ತಾ ಇದ್ದಾರೆ ಇದು ಫುಲ್ ಸ್ಟ್ರೈಟ್ ಹಿಂಗ್ ಐತೆ ನೋಡಿ ಕೈಟ್ ಅಲ್ಲಿ ನೋಡಿ ಅವ್ರು ಕಿರಿಸ್ತಾರೆ ವಿಚಾರ ಬಿಟ್ಟ ಹುಷಾರ್ ಮಾರಿಯ ಮಂಗ ಓದ್ ಬಿಟ್ಟತ್ತು ಏ ಬನ್ರಿ ಪಾಪ ಬರ್ತಾ ಇದಾರೆ ಕೆಳಗಡೆಯಿಂದ ಹಾಯ್ ಹಾಯ್ ಅಲ್ಲ ಅವ್ರು ಹೇಳಿದ್ದು ಎದುರ್ತಿರೋದು ಅಯ್ಯೋ ಅಂತ ಮೇಲೆ ಬರ್ಬೇಕಾದ್ರೆ ನಮ್ಮ ಆಂಜನೇಯ ಸ್ವಾಮಿ ಅವ್ರು ಬಿಡ್ತಾ ಇಲ್ಲ ಏನೆಲ್ಲ ತಗೋತಾ ಇದಾರ ಇದು ಇನ್ನು ಸ್ಟ್ರೈಟ್ ಐತೆ ಇದ್ರಲ್ಲಿ ಇನ್ನೂ 5% ಕೂಡ ಹತ್ತಿಲ್ಲ ಇನ್ನು ಮೇಲ್ಗಡೆ ಇವಾಗಲೇ ಇನ್ನೊಂದು 5% ಹತ್ತುವಾಗ ಮೇಲೆ ಅಷ್ಟೇ ನಾವು ಬ್ಯಾಗ್ ಕಿತ್ಕೊಂಡು ಹೋಯ್ತು ನೋಡಿ ಕಿತ್ಕೊಳ್ರಿ ಕಿತ್ಕೊಳ್ಳಿ ಏ ಕಲ್ತವ ನೋಡಿರಿ ಕಲ್ತವ ನೋಡಿರಿ ಏ ಇಸ್ಕೊಳ್ರಿ ಬ್ಯಾಗು ದುಡ್ಡು ಮೊಬೈಲ್ ಏನಾರು ಇರ್ತೆ ಖಾಲಿ ಬ್ಯಾಗ ಹೋಗ್ಲಿ ಬಿಡಿ ಮಾಸ್ಕ್ ಹೋಯ್ತು ಇಲ್ಲ ಮಾಸ್ಕ್ ಅಲ್ಲ ಕರ್ಚಿಪ್ಪು ಗುರು ಏನ್ ರಿಸ್ಕಿ ಗುರು ಇವೆಲ್ಲ ಮೊದ್ಲೇ ರಿಸ್ಕಿ ಪಾಯಿಂಟ್ ಇವೆಲ್ಲ ಅದ್ರಲ್ಲೂ ಈಗ ಮಂಗಗಳು ಇಷ್ಟು ಟಾರ್ಚರ್ ಕೊಟ್ಬಿಟ್ರೆ ಏನು ತಮಾಷೆನ ನಾನು ಫೋನ್ ಹೆಂಗ್ ಇಡ್ತೀನಿ ಅಂದ್ರೆ ತೋರಿಸ್ತೀನಿ ತಡಿ ಬೇಡ ಎಲ್ಲಿ ತೋರಿಸ್ತೀನಿ ನಾನು ಆಗಲ್ಲ ಅವ್ರ ಕೈಯಲ್ಲಿ ಬರೋಕೆ ಕಷ್ಟ ಇದೆ ಬನ್ನಿ ನಾವು ಹೋಗನ್ ಮೇಲೆ ಯಾರಿಗೆ ಅವ್ರು ಹೋಯ್ತಾರೆ ವಾಪಸ್ ಅಷ್ಟೊತ್ತಿಗೆ ಕೈಗೆ ಸಿಗಲ್ಲ ಅವರು ಇಲ್ಲ ಅವರು ನೋಡಿ ಹೆಂಗಿದೆ ಸ್ಟ್ರೈಟ್ ಗುರುವೇ ಸ್ಟ್ರೈಟ್ ಅಮ್ಮ ಅಲ್ಲೆಲ್ಲಿಂದ ನೋ ಬಂದ್ವಿ ಗುರು ಅಲ್ಲೆಲ್ಲಿಂದ ನೋ ಬಂದ್ವಿ 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 ಇಲ್ಲಿ ಬಂದಿತ್ತು ಇಲ್ಲಿ ಬಂದು ನಿಂತು ಇಲ್ಲ ಇಲ್ಲ ಇವಾಗ್ರಲ್ಲೇ ಇನ್ನೂ ಒಂಚೂರು ಮೇಲಿದೆ ಇನ್ನು ಇದ್ರ ಮೇಲೆ ಹತ್ಬೇಕು ಶಿವನೇ ಶಾಂಬಲಿಂಗ ಅದೇನ್ ಬ್ರೋ ಗಂಟೆ ಅಲ್ಲ ಹಾಕಿದ್ದಾರೆ ನೋಡು ಗಂಟೆ ಕಾಣ್ತಿದ್ಯ ಕ್ಯಾಮ್ರಾದಲ್ಲಿ ಕಾಣ್ತಾನೆ ಇಲ್ಲ ತಡಿ ನೋಡಿ ನೋಡು ಗುರು ಎಷ್ಟು ಕಷ್ಟಪಟ್ಟು ಹಾಕಿರ್ಬೇಡ ಹಾಕಿರೋರಿಗೆ ಒಂದ್ ಸಲ್ಯೂಟ್ ಗುರು ಏನಂತೀರಾ ಇಲ್ಲ ಅಲ್ಲ ಸೀರಿಯಸ್ಲಿ ಹೇಳ್ತೀನಿ ನಮ್ಮ ತಾಯಣ್ಣ ಇದುವರೆಗೂ ಯಾವತ್ತು ಇಷ್ಟು ಲಾಂಗ್ ನನ್ನ ಲೈಫಲ್ಲೇ ನಡೆದಿಲ್ಲ ಒಂದು 6 kilometer ನಡೆದಿರೋ ನಾವು 6 kilometer ನಮ್ಮನ್ನ ವೀಡಿಯೋಗಳಲ್ಲಿ ವ್ಲಾಗಲ್ಲಿ ನೋಡಿದ್ದೀನಿ ನಾನು 1 kilometer 2 kilometer ಅಷ್ಟೇ ಹೇಳಿರೋದು ಅಪ್ಪ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು 6 kilometer ನಮ್ಮ ತಾಯಣ್ಣ ಬರ್ತಾನೆ ಇರಲಿಲ್ಲ ಫುಲ್ಲು ಗಾಳಿ ಇದೆ ಖುಷಿ ಆಗ್ತಿತ್ತಾ ಫೈನಲಿ ಮೇಲೆ ಬಂದ್ರಿ ಅಯ್ಯಪ್ಪ ಇದಿಷ್ಟೇ ಇದಿಷ್ಟೇ ತಗೋಬೇಕು ಅದೇ ಟಾಪ್ ಅದನ್ನ ನೋಡಕ್ಕೆ ಬಂದಿದ್ದು ಗುರು ಶಿವಗಂಗೆ ಬಟ್ಟಕ್ಕೆ ಬನ್ನಿ ಏನ್ ಮಾಡ್ತಾನ್ ಗುರು ಫೈನಲಿ ಗುರು ಮೇಲ್ ಬಂದ್ವಿ ಇಲ್ಲ ನೋಡಿ ಇದೆ ತುದಿ ಅಂದ್ರೆ ಇದಕ್ಕಿಂತ ಮೇಲೆ ಅದು ಇದೆ ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇಲ್ಲ ನೋಡಿ ಇದಂಗಿದೆ ನೋಡಿ ಇದು ಕಸಕ್ ಇಲ್ಲ ನೋಡಿ ಇದೆ ಗೂಗಲ್ ನಿಮಗೆ ಕಾಣೋದು
ಪಾಯಿಂಟ್ ಫೈವ್ ಅಲ್ಲಿ ಇಟ್ಟಿದ್ದೀನಿ ಗುರು, ಇದಕ್ಕಿಂತ ಆಗಲ್ಲ. ಹಿಂದೆ ಅಂತರೂ ಹೋಗಕ್ಕಾಗಲ್ಲ, ಬಿದ್ದೆ ಅಂದರೆ ಸೀದಾ ಶಿವನ ಪದಕ್ಕೆ ಹೋಗ್ತೀನಿ ಡೈರೆಕ್ಟ್. ಸೊ ಇದನ್ನ ನೋಡೋಕ್ಕೆ ಎಷ್ಟು ಒಂದೂವರೆ ತಾಸು ನಡ್ಕೊಂಬಂದಿರೋದು. ಸೀರಿಯಸ್ಲಿ ಕಾಲು ತೋರಿಸ್ತೀನಿ, ಕೆಂಪಾಗ್ಬಿಟ್ಟಿದೆ. ನಾಳೆ ನಡೀತಿ ಎರಡು ದಿನ ಚುಟ್ಟಿ. ಯಾವಾ ನೋಡಿ ಇಷ್ಟು ತುದಿದೀವಿ ಅಂದರೆ ಇಲ್ಲಿಂದ ತಳ ನೋಡಿ ಹಿಂಗೆ ಕಾಣ್ತದೆ. ಇಲ್ಲಿ ಯಾವುದೋ ಒಂದು ಟೆಂಪಲ್ ನೋಡಿದ್ದೆ ತಡ್ರಿ, ಟೆಲ್ ನೋಡಿ ಅದು ನಾವು ಪಾಯಿಂಟ್ ಫೈವ್ ಇಡ್ತೀವಿ ನೋಡಿ. ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಮೇಲಿದ್ದೀವಿ ಅಂತ. ಓ ಮೈ ಗಾಡ್, ಎಷ್ಟು ಮೇಲಿದ್ದೀವಿ. ಸೊ ನೋಡಿ ಪಾಯಿಂಟ್ ಫೈವ್ ಇದೆ. ಹಾಯ್ ಫ್ರೆಂಡ್ಸ್ ಅಂತ ನಾ ಸ್ಟಾರ್ಟಿಂಗ್ ಹೇಳಿರ್ತೀನಿ, ನೀವು ಹೇಳ್ತೀರಾ ಹೇಳಿ. ಆ ಸೈಡಿಂದ ಈ ಸೈಡ್ ಬಂದಿದ್ದೀನಿ ಗುರು, ಕಬಣ ಐತೆ, ಕಬಣ ಮೇಲೆ ಸಪೋರ್ಟ್. ಆ ಸೈಡ್ ಹೋಗೋಣ. ಇದೆರಡೇ ಸರಿ ಕೂಡ ಅಕ್ಕಿಂದ ಈ ಕಡೆ ಬಂದಿದ್ದು, ಮೂರನೇ ಸಲ ಏನೂ ಇಲ್ಲ. ಈಗ ಅಲ್ಲೇ ಹೋಗ್ಬೇಕು, ಇಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಇದು ಶೂಟ್ ಮಾಡಬೇಕು. ಚೆನ್ನಾಗಿ ಕಾಣುತ್ತೆ, ರೆಕಾರ್ಡ್ ಆಗ್ತಿದ್ಯಾ ನೋಡಿ. ಇಲ್ಲಿಂದ ಕಾಲ್ ಮಿಸ್ ಆದರೆ ಆ ಬಂಡೆ ಮೇಲೆ, ಆ ಬಂಡೆ ಮಿಸ್ ಆದರೆ ಸೀದಾ ನೆಲಕ್ಕೆ ತಳಗಡೆ ಸಿಗ್ತೀರಾ, ನೆಲ ನೆಕ್ಕಂತ ಹೋಗ್ತೀರ ಅಷ್ಟೇ. ಸೆಲ್ಫಿ ತಗೊಂತೀರ ತಗೊಳ್ಳಿ ನೋಡಿ ಗುರು, ಎಷ್ಟು ಡಿಫಿಕಲ್ಟ್ ಐತೆ ಇಳಿಯೋದು, ಹತ್ತದು ಅಷ್ಟೇ ಐತೆ. ಏನ್ ಬ್ರೋ ನೀವು ನನ್ನ ಕೈಯಲ್ಲಿ ಕೊಟ್ಟೋದ್ರಿ, ಇವಾಗ ನೀವು ಬನ್ನಿ. ನಾನು ಎಷ್ಟು ಕಷ್ಟಪಟ್ಟು ಹೇಳ್ದೆ, ಅವ್ರು ಇಳಿತವ್ರಿ. ಇವಾಗ ನೋಡಿ ಹೆಂಗಿದೆ, ಹೆವಿ ಟಾಸ್ಕ್, ಹೆವಿ ಟಾಸ್ಕ್. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಕನ್ನಡದಲ್ಲೇ ಬರ್ತಾರೆ ಬ್ರೋ, ಏನೋ ಬರ್ತಾರೆ ಇಲ್ಲಿ ಬಂದೆ. ಈಗ ಮೇಲೆ ಹೋಗೋಣ. ಓಹ್ ಆ ಸೈಡಿಂದ ತೋರಿಸಿದ್ನಲ್ಲ ಆ ಕಡೆ. ಓಹ್ ಎಲ್ಲಿಂದ ಗುರು ಹೋಗೋದು ಹಿಂಗೆ? ಅಲ್ಲಿ ಸುಮಾರು ಜನ ಎಂಜಾಯ್ ಮಾಡ್ತಾವ್ರೆ, ತುಂಬ ಎಂಜಾಯ್ ಮಾಡ್ತಾವ್ರೆ. ನಾವು ಅಲ್ಲೇ ಫೋಟೋ ಹೊಡ್ಸ್ಕೊಂತ ಇಷ್ಟ ತನಕ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಅಲ್ಲ ನೋಡಿ ನೋಡಿ ಹೆಂಗಿದೆ. ಓ ವಾವ್ ವಾವ್ ವಾವ್, ಅಲ್ಲೇ ಇದ್ದಿದ್ದು ಇಷ್ಟ ತನಕ ನಾವು ಇದೇ ಮೇಲೆ. ನಾನು ಅದೇ ಲಾಸ್ಟು ಹೈಯೆಸ್ಟ್ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಹೈಯೆಸ್ಟ್ ಅದೇ ಇದೆ, ಅದಕ್ಕಿಂತ ಹೈಯೆಸ್ಟ್ ಇದಿದೆ. ಸೊ ಗಾಯ್ಸ್ ಫೈನಲಿ ಎಲ್ಲಿದೆ ನೋಡಿ, ಏನೋ ಒಂದು ಟೆಂಪಲ್ ಇದೆ ಇಲ್ಲಿ, ಮತ್ತು ಅಲ್ಲಿ ಎಲ್ಲರೂ ಫೋಟೋ ಹೊಡಿಸ್ತಾರೆ. ಅಲ್ಲಿಗೆ ಹೋಗ್ಬೇಕು ಈಗ ನಾವು. ಸುತ್ತಲೂ ಇದೆ, ಇಲ್ಲೊಂದು ಶಾಪ್ ಇದೆ. ಅಂಗಡಿ ನಿಮಗೆ ಏನಾದ್ರು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಗುರು. ಮಂಗಗಳು ಕಾಟ ಇಲ್ಲಂತೂ ಎಲ್ಲೋದ್ರು ತಪ್ಪಲ್ಲ ಗುರು. ನೋಡಿ ಅಲ್ಲೊಂದು 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 ಇಲ್ಲಿ ಇಲ್ಲೆರಡು ಇದೊಂದು ಇಲ್ಲೈತೆ ಅಲ್ಲೊಂದು ತುದಿಯಪ್ಪು ಮೀಟ್ರ್ ಕರೆಕ್ಟಾಗಿ ಐತೆ ಅದಕ್ಕೆ. ಸೊ ಈಗ ಅಲ್ಲಿ ಹೋಗೋಣ, ಮಸ್ತಾಗೈತೆ ಪಾಯಿಂಟ್ ಮಾತ್ರ. ಬನ್ರಿ, ಎಕ್ಸ್ಕ್ಯೂಸ್ ಮೀ, ಕಮ್. ನಮ್ಮ ಸಂಚಾರಿ ಸತೀಶ್ ಅವರಿಗೆ ನೆಟ್ವರ್ಕ್ ಬಂದಿದ್ದೆ ತಡ, ಫೋನ್ ಮಾಡ್ತಾವ್ರೆ ಎಲ್ಲರೂ, ಹುಡುಗಿಯರು ಮನೆಯವರು ಎಲ್ಲರು ಹೇಳಿ. ನಿಮಗ್ ಭಯ ಏನು ಬಾಟ್ಲ ಬನ್ರಿ, ಅದೇನು ಮಾಡಲ್ಲ ಬನ್ರಿ, ನೀವೇ ಎದುರಿದ್ರೆ ಹಿಂಗೆ ಅಲ್ಲ ನೋಡಿ ಗುರು ಬನ್ರಿ. ಏಯ್ ಛೇ, ಹಿಂಗಂದ್ರೆ ಹೆಂಗಪ್ಪ ನೀವು ಅಲ್ಲಿಂದ ಸುಮ್ಮನೆ ಬನ್ನಿ. ಏ ಬಾಟ್ಲು ಕೊಡಪ್ಪ, ಇಲ್ಲಿ ಬಾಟ್ಲು ಕೊಡಪ್ಪ, ಬಾಟ್ಲಸಿ ಏಯ್
ನೋಡಿದ್ರೆ ಎಷ್ಟು ಡೇಂಜರ್ ಆಯ್ತದೆ, ಬಿಸಿಲಾಗವರೆಗೂ ಬಿಡಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ. ನೋಡಿದ್ರೆ ಹೆಂಗಿದೆ, ಬಿದ್ರೆ ಮಾತ್ರ ನೋಡಿ ಏ ಫ್ಲಾಶ್ ಆಫ್ ಮಾಡ್ರಿ, ಕತ್ಲಾಗಿಲ್ಲ ಏಪ್ಪ. ಬ್ರೋ ನೀವು ಫಸ್ಟ್ ಟೈಮ್ ಬಂದಿದ್ದು, ನೀವು ಬಂದಿದ್ದು ಫಸ್ಟ್ ಟೈಮಾ, ನೀವೆಲ್ಲ ಫಸ್ಟ್ ಟೈಮಾ? ಮೇಲೆ ಗಂಟೆ ನಾನು ಇವತ್ತೇ ಫಸ್ಟ್ ಟೈಮ್. ಮತ್ತೆ ಅವತ್ತು ನಮ್ ತರ ನಮ್ ಇನ್ನೊಬ್ ನಿಂತ ಅವನ್ ಬೇರೆ ಫಸ್ಟ್ ಹತ್ತೋದೇ ಇಲ್ಲ ಅನ್ಬಿಟ್ಟ. ಏನಾಗತ್ರಿ, ಏನಾಗುತ್ತೆ ಹೈಲೈಟ್ ಇವಾಗ ನಿಜವಲ್ಲ ಹೈಲೈಟ್ ಆಯ್ತರ ಏ ಏನಾಗಲ್ಲ ಬಿಡಿ, ಹಾಕಲ್ಲ ಬಿಡಿ ಬ್ರೋ. ಸೊ ಗಾಯ್ಸ್ ಫೈನಲಿ ನೀವು ಮಂಗಗಳು ಆಟ ದಾಟ ನೋಡ್ಬಿಟ್ಟಿದೀರಾ, ಸಾಕಾಗೋಯ್ತು ಒಂದೆರಡು ಫೋಟೋ ಶೂಟ್ ಎಲ್ಲ ಆಗೋಯ್ತು. ಟೈಮ್ ಎಷ್ಟು ಇವಾಗ, 44 ಅಲ್ಲ ಓಕೆ 10:44. ಸೊ ಇವಾಗ ರಿಟರ್ನ್ ಹೋಗೋದೇನು ವ್ಲಾಗ್ ಮಾಡಕ್ ಹೋಗಲ್ಲ, ಇಲ್ಲೇ ಎಂಡ್ ಮಾಡೋಣ ಅಂತ ನಾನು ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಹೆಂಗಿತ್ತು ಈ ಪಾರ್ಟ್, ಈ ವಿಡಿಯೋ ಆ್ಯಕ್ಚುಲಿ ಎರಡು ಪಾರ್ಟಲ್ಲಿ ಬರ್ಬೋದು ಅನ್ಕೊಂತೀನಿ, ಯಾಕಂದ್ರೆ ಲೆಂತ್ ವಿಡಿಯೋ ಇದೆ ಭಾಳ. ಫಸ್ಟ್ ಪಾರ್ಟ್ ನೋಡಿರ್ತೀರ, ಈ ಸೆಕೆಂಡ್ ಪಾರ್ಟು ಮಾರ್ನ ಹೆಸರು ನೋಡಿರ್ತೀರ, ನಂಗೆ ಐಡಿಯಾ ಇಲ್ಲ ಯಾವಾಗ ಹಾಕಿರ್ತೀನಿ ಏನು ಕತೆ ಅಂತ. ಎಡಿಟಿಂಗ್ ಮಾಡೋ ಟೈಮಲ್ಲೇ ಗೊತ್ತಾಗುತ್ತೆ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಇಲ್ಲ, ಏನು ಕತೆ, ಎಷ್ಟು ಪಾರ್ಟಲ್ಲಿ ಬರುತ್ತೆ ಅಂತ. ಸೊ ಸತೀಶ್ ಬ್ರೋ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಬ್ರೋ, ಕೊನೆವರೆಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ ಫ್ರೆಂಡ್ಸ್ ಜೊತೆ ನಮ್ ವಿಡಿಯೋನ ಶೇರ್ ಮಾಡಿ, ಇಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವ್ರದ್ದು ಆಕ್ಚುಲಿ ನಾನು ಹೇಳೇ ಇಲ್ಲ, ಇಡೀ ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇವ್ರ ಚಾನಲ್ ಲಿಂಕ್ ಇರುತ್ತೆ, ಸಂಚಾರಿ ಸತೀಶ್ ಅಂದ್ಬಿಟ್ಟು ಅವ್ರ ಚಾನಲ್ ಒಂದ್ಸರಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಇಲ್ಲಿ ಬಂದಿದ್ದು ಹೆಂಗ ಅನಿಸ್ತು ಬ್ರೋ? ಚೆನ್ನಾಗಿ ಅನಿಸ್ತು, ಟ್ರಕ್ಕಿಂಗ್ ಮಾತ್ರ ಚೆನ್ನಾಗಿತ್ತು, ನೀವು ಸ್ವಲ್ಪ ಅವಾಗವಾಗ ಸ್ವಲ್ಪ ಸ್ಟ್ರಕ್ ಆಗ್ತಾ ಇದ್ರಿ. ಸ್ಟ್ರಕ್ ಅಂದ್ರೆ ನಾನು ಆಕ್ಚುಲಿ ನಮ್ಮ ತಂಡ ನಾನು ಬರ್ತಾನೆ ಇರಲಿಲ್ಲ ನಿಜವಾಗ್ಲು, ಇಷ್ಟು ದೂರ ಇಷ್ಟು ಲಾಂಗ್ ನಡಿಬೇಕು ಇಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ, ನಿಜ ಬರ್ತಾ ಇರ್ಲಿಲ್ಲ. ನಾನೇ ಇವರಿಗೆ ನಂದು ಅದೇ ನಾನೇ ಇವರಿಗೆ ಬರ್ರಿ ಹೋಗೋಣ ಅಂತೇಳಿ ಕರೆದಿದ್ದು. ನಾನು ಒಂದು ಕಿಲೋಮೀಟರ್ ಮ್ಯಾಕ್ಸ್ಟು ಮ್ಯಾಕ್ಸ್ ಇರ್ಬೋದು ಅನ್ಕೊಂಡಿದ್ದೆ, ನೋಡಿದ್ರೆ 6 ಕಿಲೋಮೀಟರ್ ಹೋಗಕ್ಕೆ 1.5 ತಾಸು ಬೇಕ್ರಿ. 8:14 ನಾವು ಸ್ಟಾರ್ಟ್ ಮಾಡಿದ್ದು, 8:14 ಇಲ್ಲಿ ಮೇಲೆ ಬಂದು ಓನ್ಲಿ ಒಂದು 40 ಮಿನಿಟ್ಸ್ ಆಗಿದೆ, 2 ಅವರ್ಸ್ ನಾವು ಟ್ರಕ್ಕಿಂಗ್ ಮಾಡಿದ್ದೀವಿ ಅವರಿಂದ. 6 ಕಿಲೋಮೀಟರ್ ನಾನು ಯಾವ್ದು ನನ್ನ ಲೈಫಲ್ಲೇ ನಡೆದಿಲ್ಲ ಅಷ್ಟು, ನಿಜ ಅಷ್ಟು ನಡೆದಿದ್ದೀನಿ. ಅವ್ರೇ ನಡೀತಾರ್ಗರು ನಮ್ಗೆ ಆಗೋಲ್ಲ. ಸೊ ಓಕೆ ಫೈನ್, ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ, ಹುಷಾರಾಗಿರಿ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.